ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಹವಳ, ಮುತ್ತು ಹಾಗೂ ಜೇಡಾ ಬಿಟ್ಸಲ್ಲಿ ಸಿಗುವಂತಹ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಐ ಮೀನ್ ಸ್ಟಡ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಡೇ ವಿತ್ ಮೀ ಕರ್ಣ. ಓಕೆ, ಡಿಸೈನ್ಸ್ ಗಳು ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದನ್ನು ನೀವು ನೋಡ್ತಿರುವಂತಹ ಡಿಸೈನ್ ಬಂದು ನಿಮಗೆ ಹವಳದಲ್ಲಿ ಇದೆ, ಪರ್ಲ್ ಅಲ್ಲಿ ಇದೆ, ಮತ್ತೆ ಬ್ಲಾಕ್ ಬಿಟ್ಸ್ ಅಲ್ಲೂ ಕೂಡ ಇದೆ. ಜೇಡಾ ಬಿಟ್ಸ್ ಅಂತಾರಲ್ವಾ, ಆ ರೀತಿ ಕೂಡ ಇದೆ. ಎಲ್ಲ ರೀತಿಯ ಬಿಟ್ಸ್ ಅಲ್ಲೂ ಕೂಡ ಈ ರೀತಿ ಇಯರಿಂಗ್ ಕಲೆಕ್ಷನ್ಸ್ ನ ನೀವು ನೋಡ್ಬೋದು. ಸ್ಟಡ್ಸ್ ಇದೆಲ್ಲ ಗ್ರಾಮ್ಸ್ ಬಂದು ನಿಮಗೆ 4-5 grams ಅಲ್ಲಿ ಸಿಗುವಂತಹ ಇಯರಿಂಗ್ಸ್ ಕಲೆಕ್ಷನ್ಸ್. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಯಾರಾದರೂ ಬೈ ಮಾಡಬೇಕು ಅಂದರೆ ಈ PSG ಗೋಲ್ಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಸಿಂಗಲ್ ಒಂದು ಸ್ಟೋನ್ ಅಲ್ಲಿ ಇರುವಂತಹ ಸ್ಟಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಅಷ್ಟೇ, ನಿಮಗೆ ಹವಳದಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ, ಪರ್ಲ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ, ನಿಮಗೆ ಬ್ಲಾಕ್ ಬಿಟ್ಸ್ ಅಥವಾ ಜೇಡಾ ಬಿಟ್ಸ್ ಅಲ್ಲೂ ಕೂಡ ಸಿಗುತ್ತೆ. ಇದು ಬಂದು ಕೇವಲ ನಿಮಗೆ 3.5 grams ಅಲ್ಲಿ ಸಿಗ್ತಿರುವಂತದ್ದು. ನಾರ್ಮಲ್ ಸ್ಟೋನ್ ಸ್ಟಡ್ ಅಂತಾರಲ್ವಾ, ಆ ರೀತಿ ಕಲೆಕ್ಷನ್ಸ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಇನ್ನೊಂದು ರೀತಿಯ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು. ಡಿಸೈನ್ ತುಂಬಾನೇ ಡಿಫ್ರೆಂಟ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಇದು ಕೂಡ ಅಷ್ಟೇ, ಈ ವಿಡಿಯೋ ಕಂಪ್ಲೀಟ್ ಆಗಿ ಬಂದು ಹವಳ, ಮುತ್ತು ಮತ್ತೆ ಜೇಡಾ ಅಥವಾ ಬ್ಲಾಕ್ ಬಿಟ್ಸ್ ಅಲ್ಲಿ ಇರುವಂತಹ ಕಂಪ್ಲೀಟ್ ಆಗಿ ಬಂದು ಇಯರಿಂಗ್ಸ್ ಕಲೆಕ್ಷನ್ಸ್, ಸ್ಟಡ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ. ಇದರ ವೈಟ್ ರೇಂಜ್ ಬಂದು ನಿಮಗೆ 5-8 grams ಅಲ್ಲಿ ಸಿಗ್ತಿರುವಂಥದ್ದು. ಇದು ಬಂದು ಆಕೃತಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಹೊಸಕೋಟೆ, ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದ್ದಾವೆ. ಬೇಕಂತ ಹೇಳಿದ್ರೆ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಅಂದರೆ ಎಲ್ಲ ರೀತಿಯ ಜೇಡಾ ಬಿಟ್ಸ್ ಇರ್ಬೋದು ಅಥವಾ ಹವಳ, ಮುತ್ತು ಎಲ್ಲಾನು ಒಂದೇ ಇಯರಿಂಗ್ಸ್ ಅಲ್ಲಿ ಹಾಕಿಸ್ಕೊಂಡು ಕೂಡ ನೀವು ಇಯರಿಂಗ್ಸ್ ನ ಮಾಡಿಸ್ಕೋಬಹುದು. ಇದು ನೋಡಿ 9-14 grams ಅಲ್ಲಿ ಇರುವಂತದ್ದು. ನೀವು ಇದರಲ್ಲಿ ಹವಳ ಇದೆ, ಮತ್ತೆ ಜೇಡಾ ಬಿಟ್ಸ್ ಇದೆ, ಮತ್ತೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದ್ದಾವೆ ಇಯರಿಂಗ್ಸ್ ಕಲೆಕ್ಷನ್ಸ್. ಒಬ್ಬೊಬ್ರಿಗಂತೂ ಈ ರೀತಿಯ ಬಿಟ್ಸ್ ಅಲ್ಲಿ ಇರುವಂತಹ ಇಯರಿಂಗ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಈ ರೀತಿಯ ಇಯರಿಂಗ್ಸ್ ಗಳು ಬೇಕು ಅಂತಾನೆ ಹೇಳಿ ಮಾಡಿಸ್ಕೋತಾರೆ. ಅಂದ್ರೆ ಈ ಟ್ರೆಂಡ್ ಯಾವಾಗ್ಲೂ ಹಳೇದ ಅನ್ಸಲ್ಲ, ಅಂದ್ರೆ ನೀವು ಯಾವ ರೀತಿ ಹಾಕಿದ್ರು ತುಂಬಾನೇ ಹೊಸದಾಗಿ ಕಾಣುವಂತಹ ಡಿಸೈನ್ಸ್ ಗಳು. ಇದು ಕೂಡ ಅಷ್ಟೇ, ಕೋರಲ್ ಮತ್ತೆ ಪರ್ಲ್ ಅಲ್ಲಿ ಇರುವಂತಹ ಇಯರಿಂಗ್ಸ್ ಇದು. ಇದು ಎರಡು ಸೇರಿ ಅಂದ್ರೆ ಈಚ್ ಪೇರ್ ಬಂದು ನಿಮ್ಗೆ 5 grams ಅಲ್ಲಿ ಸಿಗುವಂತದ್ದು. ಪರ್ಲ್ ಮತ್ತೆ ಹವಳದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಬ್ಲಾಕ್ ಬಿಟ್ಸ್ ಅಥವಾ ಜೇಡಾ ಬಿಟ್ಸ್ ಅಲ್ಲೂ ಕೂಡ ನೀವು ಮಾಡಿಸ್ಕೋಬಹುದು. ಇದು ಬಂದು ನಾಗರ ಡಿಸೈನ್ ಅಂತಾರಲ್ವಾ, ಆ ರೀತಿ ನಾಗರ ಪೆಂಡೆಂಟ್ ಗೆ ಸೂಟ್ ಆಗುವಂತಹ ಇಯರಿಂಗ್ಸ್ ಇದು. ಇದು ಬಂದು ಪರ್ಲ್ ಮತ್ತೆ ಕೋರಲ್ ಬಿಟ್ಸ್ ಅಲ್ಲಿ ಇರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ. ಈಚ್ ಪೇರ್ ಬಂದು ನಿಮ್ಗೆ 5 grams ಅಲ್ಲಿ ಸಿಗ್ತಿರೋ. ಓಕೆ, ಯಾರಾದರೂ ಹವಳ ಅಥವಾ ಜೇಡಾ ಬಿಟ್ಸ್, ಪರ್ಲ್ ಬಿಟ್ಸ್ ಅಲ್ಲಿ ನನಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ತಿರೋರ್ಗೂ ಕೂಡ ಇದನ್ನ ಶೇರ್ ಮಾಡಿ. ಹೋಪ್ ಈ ವಿಡಿಯೋ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಯಾವೆಲ್ಲ ರೀತಿಯ ಡಿಸೈನ್ಸ್ ಅಲ್ಲಿ ನೀವು ಈ ರೀತಿಯ ಬಿಟ್ಸ್ ಅಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಗಳನ್ನ ಅಥವಾ ಇಯರಿಂಗ್ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಅನ್ನೋದಕ್ಕೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಮತ್ತೆ ಇವತ್ತಿನ ಈ ಕಲೆಕ್ಷನ್ಸ್ ಕಂಪ್ಲೀಟ್ ಆಗಿ ಬಂದು ಹವಳ, ಮುತ್ತು ಮತ್ತೆ ಜೇಡಾ ಬಿಟ್ಸ್, ಬ್ಲಾಕ್ ಬಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಇರುವಂತಹ ಇಯರಿಂಗ್ಸ್ ಕಲೆಕ್ಷನ್ಸ್, ಐ ಮೀನ್ ಸ್ಟಡ್ಸ್ ಕಲೆಕ್ಷನ್ಸ್ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಗೆ ಯಾವ ರೀತಿಯ ಕಲೆಕ್ಷನ್ಸ್ ಬೇಕು, ಡಿಸೈನ್ಸ್ ಗಳು ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಡಿಸೈನ್ಸ್ ಗಳನ್ನು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವತ್ತಿನ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಹೇಗೆ ಬೈ ಮಾಡೋದು ಅಂತ ಕೇಳೋದಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಅವರ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ, ಅವರು ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಇವತ್ತಿನ ಈ ಕಲೆಕ್ಷನ್ಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.